ಸ್ಪರ್ಧಾ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ನನ್ನ ಹೆಸರು ವಿಜಯ ಇಂದ್ರಿಯಮ್ಮ ಮಹಿಷಿ ಅಂತ ಎಲೆಕ್ಟ್ರಾನಿಕ್ ಇಂಜಿನಿಯರ್ ಬೈ ಎಜುಕೇಶನ್ ಅಂಡ್ ಟೀಚರ್ ಬೈ ಪ್ರೊಫೆಷನ್ ಕ್ಲಾಸಿಕ್ ಮಹಾಸಂಸ್ಥೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಟ್ರಾನ್ಸ್ಲೇಷನ್ ಪ್ರಿಶಿ ರೈಟಿಂಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸ್ಕಿಲ್ಸ್ ಇತ್ಯಾದಿ ವಿಷಯಗಳನ್ನ ಭಾಷ ಪಾಠ ಮಾಡ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ ಹಿಂದಿನ ಕ್ಲಾಸ್ ನಲ್ಲಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗುವಂಗೆ ಗ್ರಾ ಇಂಗ್ಲಿಷ್ ಗ್ರಾಮರ್ ಆಧಾರಿತ ಕೆಲವೊಂದು ವಿಷಯಗಳನ್ನ ತಿಳ್ಕೊತಾ ಇದ್ದೀವಿ ಟೆನ್ಸ್ಗಳು ಅಂದರೆ ಕಾಲಗಳು ಅವುಗಳ ಆಧಾರಿತವಾಗಿ ಯಾವ ಥರ ಪ್ರಶ್ನೆ ಬರಬಹುದು ಎಲ್ಲ ನಮ್ಮ ಊಹೆ ಸೊ ಅವುಗಳನ್ನ ಅರ್ಥ ಮಾಡ್ಕೋತಾ ಇದ್ದೀವಿ ಎರಡು ಬೇರೆ ಬೇರೆ ತರಹದ ಪ್ರಶ್ನೆಗಳನ್ನ ಕೇಳಬಹುದು ವಿವಿಧ ಪ್ರಕಾರಗಳಲ್ಲಿ ಭಾಗವ ಒಂದು ವಾಕ್ಯವನ್ನ ಕೊಟ್ಟು ಅಲ್ಲಿ ಭಾಗ ಮಾಡಿ ಎ ಬಿ ಸಿ ಡಿ ಯಾವ ಭಾಗದಲ್ಲಿ ಇಂಗ್ಲಿಷ್ ಗ್ರಾಮರ್ ದೋಷವಿದೆ ವ್ಯಾಕರಣದ ದೋಷವಿದೆ ಅಂತನೂ ಹೇಳ್ಬೋದು ಅಥವಾ ಯಾವ ಭಾಗದಲ್ಲಿ ದೋಷ ಇದೆ ಎ ಬಿ ಸಿ ಡಿ ಆಪ್ಷನ್ ಕೊಡಬಹುದು ಮೂಲ ಉತ್ತರ ನಮಗೆ ಗೊತ್ತಿದ್ರೆ ನಾವು ಆ ರೀತಿ ಅವಶ್ಯವಾಗಿ ಆ ಉತ್ತರವನ್ನ ಗ್ರಹಿಸಬಹುದು ಅಂತ ಹೇಳ್ತಾ ಮೈ ಫ್ರೆಂಡ್ಸ್ ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್ ಎಕ್ಸಾಂಪಲ್ ದೇ ಆರ್ ಲರ್ನಿಂಗ್ ಇಂಗ್ಲಿಷ್ ಫಾರ್ ಥ್ರೀ ಮಂತ್ಸ್ ಓಕೆ ಸೊ ಈ ವಾಕ್ಯಗಳನ್ನು ನೋಡ್ತಾ ಇರೋರಿಗೆ ಹಿಂದಿನವರೆಗೂ ಸ್ವಲ್ಪ ರಿವಿಷನ್ ಆದಂಗಾಗುತ್ತೆ ಲೆಟ್ ಮಿ ರಿವೈಸ್ ದ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪಾಸ್ಟ್ ಮತ್ತು ಫ್ಯೂಚರ್ ಓಕೆ ಕ್ವಿಕ್ಲಿ ಮೈ ಡಿಯರ್ ಫ್ರೆಂಡ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ನಾಲ್ಕು ವಿಧಗಳು ನಂಬರ್ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಓಕೆ ಎರಡು ವ್ಯಾಕರಣದ ನಿಯಮಗಳು ಟೋಟಲ್ ಪ್ರೆಸೆಂಟ್ ಅಲ್ಲಿ ನಾಲ್ಕು ವಿಧಗಳು ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಎರಡು ವ್ಯಾಕರಣದ ನಿಯಮಗಳನ್ನು ನಾವು ಗಮನಿಸಬೇಕು ಆ ಯು ದೇವಿ ವರ್ಬ್ ಡಸ್ ನಾಟ್ ಚೇಂಜ್ ಇಟ್ಟಿದ್ದಾಗ ವರ್ಬ್ ಮುಂದೆ ಎಸ್ ಇ ಎಸ್ ಮತ್ತು ಐ ಎಸ್ ಇನ್ನು ಯಾವಾಗ ಬಳಕೆ ಮಾಡ್ತೀವಿ ಪ್ರಸ್ತುತ ಪ್ರಚಲಿತ ದಿನನಿತ್ಯದ ಘಟನೆಗಳನ್ನ ಹೇಳಲು ಈ ಕಾಲವನ್ನು ಬಳಸುತ್ತೇವೆ ಓಕೆ ನೆಕ್ಸ್ಟ್ ಕಮ್ಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅವಿರತ ಅಥವಾ ಅಪೂರ್ಣ ಅಥವಾ ಮುಂದುವರೆದ ವರ್ತಮಾನ ಕಾಲ ಅಂತ ಹೇಳ್ತೀವಿ ಮಾತನಾಡುವ ವೇಳೆಯಲ್ಲಿ ಮತ್ತು ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳನ್ನು ಹೇಳಲು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಕೆ ಮಾಡುವಂಥದ್ದು ಇದರ ವ್ಯಾಕರಣದ ನಿಯಮ ವರ್ಬ್ ಎನ್ ಜಿ ಅದರ ಹಿಂದೆ ಆಮ್ ಅಥವಾ ಈಸ್ ಅಥವಾ ಆರ್ ಓಕೆ ನಿನ್ನೆನೆ ಈ ಹಿಂದಿನ ಕಾಸಲ್ಲೇ ಕಲ್ತಿದ್ದೀವಿ ಪ್ರೆಸೆಂಟ್ ಟೆನ್ಸ್ ಮಾತನಾಡುವ ವೇಳೆಯಲ್ಲಿ ನಡೀತಾ ಇರಬೇಕು ಐ ಎಂ ಸ್ಪೀಕಿಂಗ್ ಯು ಆರ್ ವಾಚಿಂಗ್ ಹಿ ಈಸ್ ಪ್ಲೇಯಿಂಗ್ ಚೆಸ್ ಪ್ಲೇಯರ್ಸ್ ಆರ್ ರನ್ನಿಂಗ್ ಎಟ್ಸೆಟ್ರಾ ಮಾತನಾಡುವ ವೇಳೆಯಲ್ಲಿ ಮತ್ತು ಪ್ರಸ್ತುತ ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳನ್ನು ಘಟನೆಗಳನ್ನು ಹೇಳಲು ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಕೆ ಮಾಡುವಂಥದ್ದು ಅದಾದ ಮೇಲೆ ಸ್ನೇಹಿತರೆ ಪ್ರೆಸೆಂಟ್ ಪರ್ಫೆಕ್ಟ್ ಪರಿಪೂರ್ಣ ವರ್ತಮಾನ ಕಾಲ ಈ ಹಿಂದೆ ಪೂರ್ಣ ಆಗಿರಬೇಕು ಆದರೆ ವರ್ತಮಾನದಲ್ಲಿ ಅದಕ್ಕೆ ಪ್ರಾಮುಖ್ಯತೆ ಇರಬೇಕು ಅಥವಾ ಈಗ ತಾನೇ ಆಗಿರೋ ಈಗ ತಾನೇ ಪೂರ್ಣವಾಗಿರೋ ಕೆಲಸಗಳನ್ನ ಅಥವಾ ಘಟನೆಗಳನ್ನ ಅಥವಾ ಅಂಶಗಳನ್ನ ಹೇಳಲು ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ ಗ್ರಾಮರ್ ರೂಲ್ ಹ್ಯಾಸ್ ಆರ್ ಹ್ಯಾವ್ ಮುಂದೆ ವಿ ಥ್ರೀ ಬರೆಯುವಂಥದ್ದು ಈ ಹಿಂದೆ ಆರಂಭವಾಗಿ ಈಗೂ ನಡೆಯುತ್ತಿರುವ ಕ್ರಿಯೆಗಳನ್ನು ಅಥವಾ ಅಂಶಗಳನ್ನು ಹೇಳಲು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬಳಕೆ ಮಾಡ್ತೀವಿ ಸೊ ಈ ಕಂಟಿನ್ಯೂಸ್ ಕಂಟಿನ್ಯೂಸ್ ವ್ಯತ್ಯಾಸ ಸ್ನೇಹಿತರೆ ಇಲ್ಲಿ ನೇರವಾಗಿ ಮಾತನಾಡುವ ವೇಳೆಯಲ್ಲಿ ಇಲ್ಲಿ ಡ್ಯುರೇಷನ್ ಕಾಲಾವಧಿ ಇರತ್ತೆ ಕೆಲವು ದಿನಗಳಿಂದ ಮುಂಜಾನೆಯಿಂದ ಮಧ್ಯಾಹ್ನದಿಂದ ಎಟ್ಸೆಟ್ರಾ ಇತ್ಯಾದಿ ಇತ್ಯಾದಿ ಸೊ ಕಾಲಾವಧಿ ಅಥವಾ ಡ್ಯುರೇಷನ್ ಇದ್ದಾಗ ಅದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಟೆಂಟ್ ಇದಕ್ಕೆ ಗ್ರಾಮರ್ ರೂಲ್ ಹ್ಯಾಸ್ ಅಥವಾ ಹ್ಯಾವ್ ಬೀನ್ ವರ್ಬ್ ಆ ಎನ್ ಜಿ ಓಕೆ ಸೊ ನಿನ್ನೆ ಹೇಳ್ತೀನಿ ಹಿಂಗಾಗಿ ಬರಿತಾ ಇಲ್ಲ ಬಟ್ ಏನಿವೆ

ಇದ್ದಾನೆ ಪ್ರೆಸೆಂಟ್ ಕಂಟಿನ್ಯೂಸ್ ತ ಮತ್ತು ದ ಬರುತ್ತೆ ಅವನು ಸಂಘಟಿಸುತ್ತಿದ್ದಾನೆ ಇಂಗ್ಲಿಷ್ ನಲ್ಲಿ ಹಿ ಈಸ್ ಆರ್ಗನೈಸಿಂಗ್ ಪ್ರೆಸೆಂಟ್ ಪರ್ಫೆಕ್ಟ್ ಅವನು ಸಂಘಟಿಸಿದ್ದಾನೆ ದಕಾರ ಬರುತ್ತೆ ಇದ್ದಾನೆ ಹಿ ಹ್ಯಾಸ್ ಆರ್ಗನೈಸ್ಡ್ ಹಿ ಶಿ ಇಟ್ಟಿದ್ದಾಗ ಹ್ಯಾಸ್ ಆ ಯು ದೇವ್ ಇದ್ದಾಗ ಹ್ಯಾವ್ ವಿ ಪರ್ಫೆಕ್ಟ್ ಕಂಟಿನ್ಯೂಸ್ ಅವನು ಥರ ಹೇಳ್ಬೋದು ಕನ್ನಡದಲ್ಲಿ ಸಂಘಟಿಸುತ್ತಾ ಸ್ವಲ್ಪ ಜಾಗ ವಿರಾಮ ಇದ್ದಾನೆ ಆ ವಿರಾಮ ಏನ್ ತೋರಿಸುತ್ತೆ ಕಾಲಾವಧಿ ಸಂಘಟಿಸುತ್ತಾ ಇದ್ದಾನೆ ಅಥವಾ ಸಂಘಟಿಸುತ್ತಲೇ ಇದ್ದಾನೆ ಅಥವಾ ಸಂಘಟಿಸುತ್ತಲಿದ್ದಾನೆ ಮೂರ್ ತರನು ಹೇಳ್ಬೋದು ಆ ಲಕಾರ ಅಥವಾ ಸ್ಪೇಸ್ ಎನ್ ತೋರಿಸುತ್ತೆ ಕಾಲಾವಧಿ ಓಕೆ ಇನ್ ಇಂಗ್ಲಿಷ್ ಹಿ ಹ್ಯಾಸ್ ಬಿನ್ ಆರ್ಗನೈಸಿಂಗ್ ಓಕೆ ಇನ್ನೊಂದು ಕ್ವಿಕ್ ಆಗಿ ಶಿ ಸಿಂಗ್ಸ್ ಶಿ ಈಸ್ ಸಿಂಗಿಂಗ್ ಶಿ ಹ್ಯಾಸ್ ಬಿನ್ ಸಿಂಗಿಂಗ್ ಅವಳು ಹಾಡುತ್ತಾಳೆ ಅವಳು ಹಾಡುತ್ತಿದ್ದಾಳೆ ಅವಳು ಹಾಡಿದ್ದಾಳೆ ಅವಳು ಹಾಡುತ್ತಾ ಇದ್ದಾಳೆ ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬರೀ ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋದು ಮಾತ್ರ ನಮ್ಮ ಉದ್ದೇಶ ಆಗಿರಬಾರದು ಅದರ ಹಿಂದಿನ ಮೂಲ ವ್ಯಾಕರಣ ಏನ್ ತಿಳ್ಕೊಂಡ್ರೆ ಮುಂಬರುವ ಟ್ವಿಸ್ಟ್ ಮಾಡಿದ ತಿರುಚಿದ ಪರೋಕ್ಷವಾಗಿ ಕೇಳಿದ ಪ್ರಶ್ನೆಗಳಿಗೂ ನಾವು ಉತ್ತರ ನೀಡಬಹುದು ಹೀಗಾಗಿ ಸ್ಟಡಿ ಮಾಡಬೇಕಾದ್ರೆ ಬೇರು ಸಹಿತ ಆ ರೂಪದಲ್ಲಿ ಅಂದ್ರೆ ದ ಮೂಲ ರೂಪವನ್ನೇ ಕಲಿಯೋಣ ರೂಟ್ ಲೆವೆಲ್

ನಂಬರ್ ಥ್ರೀ ಪಾಸ್ಟ್ ಪರ್ಫೆಕ್ಟ್ ನಂಬರ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಬರೀ ಒಂದು ಪರೀಕ್ಷೆಗೆ ನಾ ಇವತ್ತಿಂದ ಇವತ್ತೆ ಒಂದ್ ವಾರದಲ್ಲಿ ಪ್ರಿಪೇರ್ ಮಾಡ್ತೇನೆ ಅಂದ್ರೆ ಆಗಲ್ಲ ಯಾವುದೇ ಪರೀಕ್ಷೆಗೆ ನಾವು ಇಂಗ್ಲಿಷ್ ಆಧಾರಿತವಾದ ಪ್ರಶ್ನೆಗಳನ್ನ ಉತ್ತರಿಸಬೇಕಂದ್ರೆ ಮೂಲ ವ್ಯಾಕರಣ ವಿ ಒನ್ ವಿ ಟು ವಿ ತ್ರೀ ವೊಕ್ಯಾಬ್ಲರಿ ಎಲ್ಲನೂ ಬೇಕು ನಿಯಮಿತವಾಗಿ ಅಧ್ಯಯನ ಮಾಡಬೇಕು ಆವಾಗ ಆಟೋಮೆಟಿಕ್ ಆಗಿ ಚಾಲಿತವಾಗಿ ಅದು ನಮಗೆ ಬಂದೇ ಬರುತ್ತೆ ಸಿಂಪಲ್ ಪಾಸ್ಟ್ ಅದನ್ನೇ ಈಗ ಹಿಂದೆ ಹೇಳಿದ ಎಕ್ಸಾಂಪಲ್ ಅನ್ನೇ ಇದರಲ್ಲಿ ಹೇಳ್ಬಿಡ್ತೀನಿ ಸಿಂಪಲ್ ಪಾಸ್ಟ್ ಗ್ರಾಮರ್ ರೂಲ್ ವಿ ಟು ಬಳಕೆ ಮಾಡಬೇಕು ಪಾಸ್ಟ್ ಕಂಟಿನ್ಯೂಸ್ ವಾಸ್ ಅಥವಾ ವರ್ಬ್ ಎನ್ ಜಿ ಬಳಕೆ ಮಾಡಬೇಕು ಸ್ನೇಹಿತರೆ

ಅವನು ಸಂಘಟಿಸುತ್ತಿದ್ದನು ಕೊನೆಯ ಮೂರು ಅಕ್ಷರ ನೋಡ್ಕೊಳ್ಳಿ ಇದ್ದನು ಪಾಸ್ಟ್ ದ ಮತ್ತು ದ ಪಾಸ್ಟ್ ಕಂಟಿನ್ಯೂಸ್ ಓಕೆ ಮಾತನಾಡುವ ವೇಳೆ ನಡೀತಾ ಇದೆ ಆದ್ರೆ ಯಾವ ಕಾಲ ನಡೀತಾ ಇದೆ ಪಾಸ್ಟ್ ಅಲ್ಲಿ ನಡೀತಾ ಇದೆ ಭೂತ ಕಾಲ ನಡೀತಾ ಇದೆ ಪಾಸ್ಟ್ ಪರ್ಫೆಕ್ಟ್ ಅವನು ಸಂಘಟಿಸಿದ್ದನು ಮೂರು ಅಕ್ಷರ ಕೊನೆ ಇದ್ದನು ಪಾಸ್ಟ್ ದಕಾರ ಪ್ಲಸ್ ಒತ್ತಾಕ್ಷರ ಕಂಪಲ್ಸರಿ ಇಲ್ಲಿ ಸಂಘಟಿಸಿದನು ಒತ್ತಾಕ್ಷರ ಇಲ್ಲ ಸಂಘಟಿಸಿದ್ದನು ಒಂದು ನಿರ್ದಿಷ್ಟ ಸಮಯದಲ್ಲಿ ಹಿಂದೆ ಆಗಿರೋದು ಒತ್ತಕ್ಷರ ಕಡ್ಡಾಯ ಇನ್ನ ಕೆಲವು ಸಮಯದಿಂದ ಸಂಘಟಿಸುತ್ತಾ ಇದ್ದನು ಅಥವಾ ಸಂಘಟಿಸುತ್ತಲೇ ಇದ್ದನು ಅಥವಾ ಸಂಘಟಿಸುತ್ತಲಿದ್ದನು ನೋಡಿ ರೀತಿ ಬೇಸಿಕ್ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದರ ಆಧಾರಿತವಾದ ಪ್ರಶ್ನೆಗಳು ಯಾವುದು ಬರಬಹುದು ಓಕೆ ಸೊ ನಾವು ತಗೊಂಡಿರೋ ಎಕ್ಸಾಂಪಲ್ಸ್ ಬರೀ ಉದಾಹರಣೆಗಳು ಇವೇ ಬರ್ತಾವಂತೆ ಗೊತ್ತಿಲ್ಲ ಬಟ್ ಇವು ಪ್ರಾಕ್ಟಿಸ್ ಥರೋಲಿ ಸೈದ್ಧಾಂತಿಕವಾಗಿ ಪ್ರಾಕ್ಟೀಸ್ ಮಾಡಿ ಅವಶ್ಯವಾಗಿ ಬರುತ್ತೆ ಎಸ್ ವಾಸ್ ಆರ್ಗನೈಸಿಂಗ್ ಆರ್ಗನೈಸಿಂಗ್ ಹ್ಯಾಡ್ ಹ್ಯಾಡ್ ಒಂದು ಎಕ್ಸಾಂಪಲ್ ತಗೊಂಡಿದೆ ಅದನ್ನು ಬಿಡೋಣ ಅವಳು ಹಾಡಿದಳು ಅವಳು ಹಾಡುತ್ತಿದ್ದಳು ಅವಳು ಹಾಡಿದ್ದಳು ಅವಳು ಹಾಡುತ್ತಾ ಇದ್ದಳು ಶಿ ವಿಲ್ ಸಿಂಗ್

ಇಲ್ಲಿ ಹ್ಯಾಡ್ ಬರುತ್ತೆ ಓಕೆ ಮೈ ಡಿಯರ್ ಪಾಸ್ಟ್ ಸದ್ಯ ಸಿಂ ಪ್ರೆಸೆಂಟ್ ಮತ್ತು ಪಾಸ್ಟ್ ಮಾತ್ರ ಹೇಳಿದೀನಿ ಒಂದು ವೇಳೆ ಫ್ಯೂಚರ್ ಟೆನ್ಸ್ ಆಧಾರಿತವಾದ ವಾಕ್ಯಗಳು ಬಂದ್ರೆ ಅವಾಗಿಂದ ಅವಾಗ ಹೇಳ್ತೀನಿ ಸದ್ಯಕ್ಕೆ ಮಟ್ಟಿಗೆ ಈ ಎರಡು ಟೆನ್ಸ್ಗಳ ನಾಲ್ಕು ವಿಧಗಳ ನಿಮಗೆ ಆ ವಿವರಣೆ ಮಾಡಿದ್ದೀನಿ ಇದರ ಆಧಾರಿತವಾಗಿ ಮುಂಬರುವ ಐದಾರು ಪ್ರಶ್ನೆಗಳಲ್ಲಿ ಏನ್ ಇದೆ ಅವನ್ನ ಸ್ಟಡಿ ಮಾಡೋಣ ಎಲ್ಲಿ ತಪ್ಪು ಇದೆ ಅದನ್ನ ಕಂಡುಹಿಡಬೇಕು ಜೊತೆಗೆ ಅರ್ಥ ಮಾಡ್ಕೋಬೇಕು ಅದನ್ನ ಕರೆಕ್ಷನ್ ಮಾಡ್ಕೋಬೇಕು ಎಲ್ಲಿದೆ ಅಂತ ದೇ ಆರ್ ಲರ್ನಿಂಗ್ ಇಂಗ್ಲಿಷ್ ಫಾರ್ ಥ್ರೀ ಮಂತ್ಸ್ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಸ್ನೇಹಿತರೆ ಫಾರ್ ಥ್ರೀ ಮಂತ್ಸ್ ಅಂದ್ರೆ ಡ್ಯೂರೇಷನ್ ಕಾಲಾವಧಿ ಕಾಲಾವಧಿ ಇದ್ದಾಗ ಈಗ ತಾನೇ ಕಲ್ತ್ರಿ ಓಕೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿನ ಕೊನೆಯ ಟೆನ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು ದಟ್ ಈಸ್ ಹ್ಯಾಸ್ ಆರ್ ಹ್ಯಾವ್ ಬಿನ್ ಓಕೆ ಮೂರು ತಿಂಗಳುಗಳಿಂದ ಅವರು ಇಂಗ್ಲಿಷ್ ಅನ್ನ ಆಂಗ್ಲ ಭಾಷೆಯನ್ನ ಕಲಿಯುತ್ತಿದ್ದಾರೆ ಅಂತ ಇದೆ ದೇ ಆರ್ ಲರ್ನಿಂಗ್ ಅವಾಗಿಂದ ಅವಾಗ ಆಗ್ತಾ ಇರಬೇಕು ಮಾತನಾಡೋ ವೇಳೆಲಿ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ತ್ರೀ ಮಂತ್ಸ್ ತ್ರೀ ಮಂತ್ಸ್ ಕೊಟ್ಟಾಗ ಏನಿದು ಡ್ಯೂರೇಷನ್ ಡ್ಯೂರೇಷನ್ ಕೊಟ್ಟಾಗ ಯಾವ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಗ್ರಾಮರ್ ಏನು ಹ್ಯಾಸ್ ಆರ್ ಹ್ಯಾವ್ ಬೀನ್ ವರ್ಬ ಆನ್ ಜಿ ಇದನ್ನು ಕೊಡೋ ಬದಲು ಅವ್ರ ಏನ್ ಕೊಟ್ಟಿದ್ದಾರೆ ಬರೇ ಆರ್ ಎನ್ ಜಿ ಕೊಟ್ಟಿದ್ದಾರೆ ಹಿಂಗಾಗಿ ಮಿಸ್ಟೇಕ್ ಇಸ್ ಹಿಯರ್ ಆರ್ ಬದಲು ಏನ್ ಬರಬೇಕು ದೇ ಇದ್ದಾಗ ಹ್ಯಾಸ್ ಅದ್ ಅ ಆ ಯು ದೇವಿ ನೋಡಿ ಎಲ್ಲವೂ ಮೂಲ ವ್ಯಾಕರಣದ ಮೇಲೆ ಆಧಾರಿತವಾಗಿ ಇದು ಸಹಿತ ಬಹಳ ಮಹತ್ವದ್ದೇ ಹ್ಯಾಸ್ ಯಾವಾಗ ಬಳಕೆ ಮಾಡಬೇಕು ಹ್ಯಾವ್ ಯಾವಾಗ ಬಳಕೆ ಮಾಡ್ಬೇಕು ಇಲ್ಲಿ ದೇ ಇರುವುದರಿಂದ ಹ್ಯಾವ್ ಆಗುತ್ತೆ ಹಿಂಗಾಗಿ ಲರ್ನಿಂಗ್ ಇಂಗ್ಲಿಷ್ ಫಾರ್ ಥ್ರೀ ಮಂತ್ಸ್ ಆಗ್ಬೇಕು ಸೊ ರಾಂಗ್ ಎಲ್ಲಿದೆ ಸ್ನೇಹಿತರೆ ಇಲ್ಲಿ ಅರ್ಥ ಏನು ಮೂರು ತಿಂಗಳುಗಳಿಂದ ಅವರು ಇಂಗ್ಲಿಷ್ ಕಲಿಯುತ್ತಾ ಇದ್ದಾರೆ ಕಲಿಯುತ್ತಲೇ ಇದ್ದಾರೆ ಅಥವಾ ಕಲಿಯುತ್ತಲಿದ್ದಾರೆ ಅರ್ಥ ಆಯ್ತಾ ಮೈ ಡಿಯರ್ ಸೊ ದಿಸ್ ಈಸ್ ವೇರ್ ದ ಮಿಸ್ಟೇಕ್ ಈಸ್ ಆರ್ ಲರ್ನಿಂಗ್ ಬದಲು ಏನಾಗಬೇಕು ಹ್ಯಾವ್ ಬಿನ್ ಲರ್ನಿಂಗ್ ಯಾಕಂದ್ರೆ ಡ್ಯೂರೇಷನ್ ಅಥವಾ ಕಾಲಾವಧಿ ಇದೆ ಸೊ ಈ ರೀತಿ ಕರೆಕ್ಷನ್ ಮಾಡಿದಾಗ ಓಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಎಲ್ಲ mistake now correction let us write the perfect answer okay what is the answer for this the right answer for this is uh, they have been learning they have been learning English for three months.

ದೇವಿ ಯಾವ ಸಿಂಪಲ್ ಪ್ರೆಸೆಂಟ್ ಇಲ್ಲಿ ಹಿಂದೆ ಮುಂದೆ ಆ ಎನ್ ಜಿ ಬಂದಿಲ್ಲ ಇ ಡಿ ಬಂದಿಲ್ಲ ಹ್ಯಾಸ್ ಹ್ಯಾವ್ ಹ್ಯಾವ್ ಬಂದಿಲ್ಲ ಬಿನ್ ಬೈ ಎನ್ ಜಿ ಬಂದಿಲ್ಲ ಸೊ ಎರಡು ಮೂರು ನಾಲ್ಕನೇ ವಿಧದ ಪ್ರೆಸೆಂಟ್ ಅಲ್ಲ ಬಿಲೀವ್ ಮತ್ತು ಬಿಲೀವ್ಸ್ ಇರುವುದರಿಂದ ಸಿಂಪಲ್ ಪ್ರೆಸೆಂಟ್ ಅಂತ ಅರ್ಥ ಆಗುತ್ತೆ ಆದ್ರೆ ಅದರಲ್ಲಿ ಏನ್ ದೋಷವಿದೆ ಈ ಗ್ರಾಮರ್ ರೂಲ್ ಆಧಾರಿತವಾಗಿ ಗ್ರಾಮರ್ ದೋಷವಿದೆ ಆ ಯು ದೇವಿ ಏನಾಗಬೇಕು ವರ್ಬ್ ಚೇಂಜ್ ಇಲ್ಲಿ ಏನಿದೆ ಸರ್ವನಾಮ ವಿ ವಿ ಇದ್ದಾಗ ಬಿಲೀವ್ ಬಿಲೀವ್ ಇರಬೇಕು ಬಟ್ ಅವ್ರೇನು ಬರೀತಾರೆ ಬಿಲೀವ್ಸ್ ಸೊ ಇದು ಆಗ್ಬಾರ್ದು ದಿಸ್ ಈಸ್ ವೇರ್ ಇಟ್ ಈಸ್ ರಾಂಗ್ ಬಿಲೀವ್ಸ್ ಆಗ್ಬಾರ್ದು ವಿ ಬಿಲೀವ್ ಇನ್ ಗಾಡ್ ನಾವು ದೇವರಲ್ಲಿ ನಂಬಿಕೆ ಇಟ್ಟಿರುತ್ತೇವೆ ಅಥವಾ ದೇವರನ್ನು ನಂಬುತ್ತೇವೆ ಎರಡೂ ಆಗುತ್ತೆ ಇನ್ನ ಈ ಶಿ ಇಟ್ಟಿದ್ದಾಗ ವಾಟ್ ಈಸ್ ಎ ನೆಕ್ಸ್ಟ್ ಗ್ರಾಮರ್ ರೂಲ್ ಹಿ ಶಿ ಸಾಕಷ್ಟು ಬಾರಿ ರಿಪೀಟ್ ಮಾಡಿದ್ದೀನಿ ಈ ಶಿ ಇಟ್ಟಿದ್ದಾಗ ವರ್ಬ ಮುಂದೆ ಎಸ್ ಆದರೂ ಇರಬೇಕು ಈ ಎಸ್ ಆದರೂ ಇರಬೇಕು ಆ ಎಸ್ ಆದ್ರೂ ಇರಬೇಕು ಓಕೆ ಸೊ ಹೀ ಇದ್ದಾಗ ಇಲ್ಲಿ ಎಸ್ ಬರಬೇಕು ಸೊ ಅವ್ರು ಬರ್ದಿಲ್ಲ ಹಿಂಗಾಗಿ ದಿಸ್ ಇಸ್ ವೇರ್ ಗ್ರಾಮರ್ ಮಿಸ್ಟೇಕ್ ಈಸ್ ಓಕೆ ಸೊ ಏನಾಗಬೇಕು ವಿ ಬಿಲೀವ್ ಇನ್ ಗಾಡ್ ಹಿ ಬಿಲೀವ್ಸ್ ಇನ್ ಆನೆಸ್ಟಿ ನಾವು ದೇವರಲ್ಲಿ ದೇವರನ್ನು ನಂಬುತ್ತೇವೆ ಅವನು ಪ್ರಾಮಾಣಿಕತನದಲ್ಲಿ ಪ್ರಾಮಾಣಿಕತೆಯಲ್ಲಿ ನಂಬಿಕೆ ಇಟ್ಟಿರುತ್ತಾನೆ ಅಥವಾ ನಂಬುತ್ತಾನೆ ಓಕೆ ಕನ್ನಡ ಈಸಿ ಬಟ್ ಇಂಗ್ಲಿಷ್ ನಲ್ಲಿ ಹಿ ಶಿ ಇಟ್ ಒಂದು ತಿಳ್ಕೊಂಬಿ ಸ್ನೇಹಿತರೆ ಯೂನಿವರ್ಸಲ್ ಸಾರ್ವತ್ರಿಕ ನಿಯಮ ಬಹಳ ಬಾರಿ ಹೇಳಿದೀನಿ ಹಿ ಶಿ ಇಟ್ ಮುಂದೆ ವರ್ಬ್ ಒಂದೇ ಬರೋದಿಲ್ಲ ವರ್ಬ್ ಮುಂದೆ ಎಸ್ ಆದ್ರೂ ಇರಬೇಕು ಇ ಎಸ್ ಆದ್ರೂ ಇರಬೇಕು ಆ ಎಸ್ ಆದ್ರೂ ಇರಬೇಕು ಹಿ ಶಿ ಇಟ್ ಪ್ರೆಸೆಂಟ್ ಅಲ್ಲಿ ಕಂಟಿನ್ಯೂಸ್ ಅಲ್ಲಿ ಆ ಎನ್ ಜಿ ಬರುತ್ತೆ ಪರ್ಫೆಕ್ಟ್ ಅಲ್ಲಿ ಹ್ಯಾಸ್ ಹ್ಯಾವ್ ಬರುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಮತ್ತೆ ಐ ಎನ್ ಜಿ ಬರುತ್ತೆ ಹಿಂಗಾಗಿ ಹಿ ಶಿ ಇಟ್ ಮುಂದೆ ವರ್ಬ್ ಒಂದೇ ಬರ್ಕೂಡುದು ವರ್ಬ್ ಜೊತೆ ಎಸ್ ಆದ್ರೂ ಇ ಎಸ್ ಆದ್ರೂ ಐ ಇರಬೇಕು ಸೊ ಈ ರೀತಿ ನಾವು ಕರೆಕ್ಷನ್ ಮಾಡಿದಾಗ ವಿ ಬಿಲೀವ್ ಇನ್ ಗಾಡ್ ಬರಬೇಕು ಹಿ ಬಿಲೀವ್ಸ್ ಇನ್ ಆನೆಸ್ಟಿ ಸೊ ಈ ರೀತಿ ಬರೆದಾಗ ವಾಟ್ ಈಸ್ ಅ ಫೈನಲ್ ಆನ್ಸರ್ ಆಫ್ ದಿಸ್ ತಪ್ಪನ್ನ ತಿದ್ದು ಮಾಡಿದ ಉತ್ತರ ಕೊನೆಯ ಫೈನಲ್ ಉತ್ತರ ಯಾವುದು ಮೈ ಡಿಯರ್ ಫ್ರೆಂಡ್ಸ್ we idina baruttey mattomme that is how you become expert we believe in god illi bare believe he believes

ಐ ಟುಕ್ ಬಾತ್ ನೋಡಿ ನಮ್ಮ ಡೇ ಟು ಡೇ ಲೈಫ್ ದಿನನಿತ್ಯದ ಜೀವನದಲ್ಲಿ ಒಂದು ನಡೆಯುವಂತ ಘಟನೆ ಅಂತ ಓಕೆ ಯಾವಾಗ ದೂರವಾಣಿಯ ಗಂಟೆ ಬಾರಿಸಿತೋ ರಿಂಗ್ ಇದರ ವಿ ಟು ರ್ಯಾಂಗ್ ಇದರ ರಿಂಗ್ ಅಂದ್ರೆ ಬಾರಿಸು ಇದು ಹೋಮೋನ್ ಆಗುತ್ತೆ ಒಂದು ರಿಂಗ್ ಅಂದ್ರೆ ಉಂಗುರು ಇನ್ನೊಂದು ರಿಂಗ್ ಅಂದ್ರೆ ಬಾರಿಸು ಹೋಮೋನ್ ನಿಮ್ ಬಗ್ಗೆ ಸಾಕಷ್ಟು ಕಲ್ತಿದೀವಿ ಯಾವಾಗ ದೂರವಾಣಿಯ ಗಂಟೆ ಬಾರಿಸಿತೋ ಐ ಟುಕ್ ಪಾತ್ ಇವರು ಟುಕ್ ಕೊಟ್ಟಿದ್ದಾರೆ ಟುಕ್ ಅಂದ್ರೆ ತೆಗೆದುಕೊಂಡೆ ಸ್ನಾನವನ್ನ ಮಾಡಿದೆ ಸೊ ಸ್ನಾನವನ್ನ ಮಾಡುವುದಕ್ಕೆ ಏನಂತ ಯೂಸ್ ಮಾಡಿದರೆ ಟುಕ್ ನೋಡಿ ಅಷ್ಟು ಹೊಂದೋದಿಲ್ಲ ಯಾವಾಗ ದೂರವಾಣಿ ಗಂಟೆ ಬಾರಿಸಿತೋ ನಾನು ಸ್ನಾನವನ್ನು ಮಾಡಿದೆ ಇಲ್ಲ ಓಕೆ ವಾಚ್ ಇಟ್ ಶುಡ್ ಬಿ ಮಾಡುತ್ತಿದ್ದೇ ಆಗಬೇಕು ಮಾಡುತ್ತಿದ್ದೆ ಅಥವಾ ಮಾಡುತ್ತಿದ್ದೇನು ಸ್ನಾನವನ್ನು ಮಾಡುತ್ತಿದ್ದೆ ಅಥವಾ ಮಾಡುತ್ತಿದ್ದೇನು ಇದ್ದೇನು ಪಾಸ್ಟ್ ತ ಮತ್ತು ದ ಇರುವುದರಿಂದ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಸೊ ವಾಟ್ ಈಸ್ ಅ ಗ್ರಾಮರ್ ರೂಲ್ ವಾಸ್ ಅಥವಾ ವರ್ ವರ್ಬ ಆನ್ ಜಿ ಬರಬೇಕು ಸ್ನೇಹಿತರೆ ವಾಜ್ ಅಥವಾ ವರ್ ಜಿ ಓಕೆ ಇನ್ನ ವಾಜ್ ಯಾವಾಗ ಬರುತ್ತೆ ಐ ರೈಟ್ ಐ ವಾಸ್ ಟೇಕಿಂಗ್ ಅ ಬಾತ್ ಯು ವೇರ್ ಓಕೆ ಈಗ ಆ ಆ ಇರೋದ್ರಿಂದ ಆ ಮಾತ್ರ ಮಾಡೋಣ ಐ ಮುಂದೆ ವಾಸ್ ಅ ವೇರ್ ಇದನ್ನು ಈ ಹಿಂದೆ ಎಸ್ ಪಿ ಪಿ ಎಫ್ ಟೇಬಲ್ ಅಂತ ಹೇಳಿಕೊಟ್ಟಿದ್ದೀನಿ ಬಹಳ ಹಿಂದಿನ ದಿನಗಳಲ್ಲಿ ಭಾಷಾಂತರ ಹೇಳಬೇಕಾದ್ರೆ ಅವಶ್ಯವಾಗಿ ತಿಳ್ಕೊಳ್ಳಿ ಆ ಯು ದೇವಿ ಎಲ್ಲಾ ಸರ್ವನಾಮಗಳ ಬಿ ರೂಪದ ಹೆಲ್ಪಿಂಗ್ ವರ್ಬ್ ಗಳು ಯಾವ್ದು ಯಾವ್ದು ಓಕೆ ಎನಿವೆ ಇಲ್ಲಿ ಆಯ್ ಮುಂದೆ ಪ್ರೆಸೆಂಟೆನ್ಸ್ ಅಲ್ಲಿ ಆಮ್ ಪಾಸ್ಟೆನ್ಸ್ ಅಲ್ಲಿ ವಾಸ್ future shall be i am i was i shall be you are you were you will be he is he was he will be she is she was she will be it is it was it will be repeat, they are they were they will be we are we were we shall be ನೋಡಿ ಒಂದ್ ನಿಮಿಷದಲ್ಲಿ ಇಡೀ ಟೇಬಲ್ ರಿಪೀಟ್ ಆಯ್ತು ಹೀ ಹಿಂಗ್ ಬಂದಾಗ ಆಯ್ ಏನು ಬರಬೇಕು ವಾಸ್ ಅಟ್ಲಿ ವಾಸ್ ಸೊ ಇನ್ನೇನು ಟುಕ್ ಟು ಎರಡು ಗಳನ್ನ ಇಲ್ಲಿ ಬಳಕೆ ಮಾಡಿದ್ದಾರೆ ಎರಡು ವಿ ಒನ್ ವಿ ಟು ವಿ ಗೊತ್ತಿರಬೇಕು ಓಕೆ ಸೊ ಇಲ್ಲಿ ಈಗ ಈಗ ಏನಾಗುತ್ತೆ ಐ ವಾಸ್ ಟೇಕ್ ಇದರ ಆಯನ್ ಟೂಕ್ ಇದರ ವಿಜಿನಲ್ ವರ್ಬ್ ಅಂದ್ರೆ ಐ ವಾಸ್ ಟೇಕಿಂಗ್ ಸಾಮಾನ್ಯವಾಗಿ ಈ ಅಕ್ಷರದಿಂದ ಕೊನೆಗೊಳ್ಳುವ ಇಂಗ್ಲಿಷ್ ವರ್ಬ್ಗಳ ವಿ ಫೋರ್ ಅಂದ್ರೆ ಆನ್ಜಿ ಬೇಕಂದ್ರೆ ಈ ಅಕ್ಷರ ತೆಗಿಬೇಕಾಗತ್ತೆ ಕೆಲವೊಂದನ್ನು ನೇರವಾಗಿ ಬರಿಬಹುದು ಫಾರ್ ಎಕ್ಸಾಂಪಲ್ ಸಿಂಗ್ ಇದರ ಆಯಂಜಿ ನೇರವಾಗಿ ಆಂಜಿ ಸೇರಿಸ್ಬಿಡಿ ಸಿಂಗಿಂಗ್ ಆದರೆ ರೈಟ್ ಇದರ ಆ ಎನ್ ಜಿ ರೈಟಿಂಗ್ ಬರೀಬೇಕು ಹಂಗೆ ಬರುತ್ತೆ ಯಾವುದು ಟೇಕ್ ಓಕೆ ಹೀಗಾಗಿ ನೋಡಿ ಒಂದೇ ಪ್ರಶ್ನೆ ಎಷ್ಟು ನಾವು ಕಲಿಬಹುದು ಅದಕ್ಕೆ ಬರೀ ಅದು ಒಂದೇ ಅರ್ಥ ಮಾಡ್ಕೋಬೇಡಿ ವಿ ಒನ್ ವಿ ಟು ವಿ ತ್ರೀ ಏನು ನಿಯಮ ಏನು ಇನ್ನ ವಿ ಫೋರ್ ಅಂದ್ರೆ ಏನು ಅದನ್ನ ಹೆಂಗ ಪಡಿಬೇಕು ಇವೆಲ್ಲವುಗಳ ಆಧಾರಿತವಾಗಿ ನಾವು ವಾಕ್ಯಗಳನ್ನ ವಿಶ್ಲೇಷಣೆ ಮಾಡಿದ್ರೆ ಇದ್ರ ಮೇಲೆ ಆಧಾರಿತವಾದ ಎಂಥದೇ ಪ್ರಶ್ನೆ ಬರಲಿ ನೀವು ಉತ್ತರಿಸಬಲ್ಲಿರಿ ಓಕೆ ಸೊ ಹೀಗಾಗಿ ಸೊ ವೆನ್ ದ ಟೆಲಿಫೋನ್ ಯಾವಾಗ ದೂರವಾಣಿಯ ಗಂಟೆ ಬಾರಿಸುತ್ತೋ ನಾನು ಸ್ನಾನವನ್ನು ಮಾಡುತ್ತಿದ್ದೆ ಹಿಂಗಾಗಿ ಫೋನ್ ಎತ್ತಕ್ಕಾಗಿಲ್ಲ ಅದು ಹಿಡ್ ಅದನ್ನ ಅರ್ಥ ಮಾಡ್ಕೋಬೇಕು ಹೀಗಾಗಿ ಐ ಐ ಟುಕ್ ಬಾತ್ ಬಾತ್ ಬದಲು ವಾಟ್ ಶುಡ್ ಬಿ ವಾಸ್ ಟೇಕಿಂಗ್ ಯಾವಾಗ ದೂರವಾಣಿಯ ಗಂಟೆ ಬಾರಿಸಿತು ನಾನು ಸ್ನಾನವನ್ನು ಮಾಡುತ್ತಿದ್ದೆ ಹಿಂಗಾಗಿ ಫೋನ್ ಕಡೆ ಲಕ್ಷ್ಯ ಆಗಲಿಲ್ಲ ಈ ರೀತಿ ಡೇ ಟು ಡೇ ಆಧಾರಿತವಾದ ಒಂದು ವಾಕ್ಯವನ್ನು ಕೇಳಿದ್ದಾರೆ ಸೊ ದಿಸ್ ಇಸ್ ಈಸ್

ಹೇಳ್ತೀನಿ ಲ್ಯಾಂಗ್ವೇಜ್ಗಳಲ್ಲಿ ಬೇರೆ ಬೇರೆ ಕಲರ್ ಇಂಕ್ ಪೆನ್ ಯೂಸ್ ಮಾಡೋದ್ರಿಂದ ಕಲರ್ ಥೆರಪಿ ಬಣ್ಣದ ವಿಜ್ಞಾನ ವರ್ಕೌಟ್ ಆಗುತ್ತೆ ಎಲ್ಲಿ ಎರರ್ ಇತ್ತು ಬೇರೆ ಕಲರ್ ಇಂಕ್ ಇಂದ ಬರೀ ಇಟ್ಕೊಳ್ಳಿ ಸೊ ಲಾಸ್ಟ್ ಮೂಮೆಂಟ್ ನಾಳೆ ಪರೀಕ್ಷೆದಾಗ ಇವತ್ತೇನು ಓದ್ತಿರಲ್ಲ ಅವಾಗ ಸುದೀರ್ಘವಾಗಿ ಓದುವ ಬದಲು ಬರೀ ಹೈಲೈಟೆಡ್ ಪಾಯಿಂಟ್ಸ್ ಓದ್ಬಿಟ್ರೆ ಯು ವಿಲ್ ಕಮ್ ಟು ನೋ ವೇರ್ ಮಿಸ್ಟೇಕ್ ವೇರ್ ಇಸ್ ಮಿಸ್ಟೇಕ್ ಓಕೆ ಅಂಡ್ ಹೌ ಐ ಶುಡ್ ಕರೆಕ್ಟ್ ಇಟ್ ಓಕೆ ಮೈ ಡಿಯರ್ ನೆಕ್ಸ್ಟ್ ಎಕ್ಸಾಂಪಲ್ ಮೈ ಡಿಯರ್ ಹಿಯರ್ ಆರ್ ಯುವರ್ ಶೂಸ್ ನಿನ್ನ ಶೂಗಳಿಲ್ ಇದಾವೆ ಐ ಜಸ್ಟ್ ಪಾಲಿಶ್ ದೆಮ್ ನೋಡಿ ಈಗ ತಾನೇ ಆಗಿರೋ ಕೆಲಸ ಈ ಹಿಂದೆ ಮುಗಿದಿದೆ ಈಗೂ ಆ ವರ್ತಮಾನ ಕಾಲದಲ್ಲಿ ಅದಕ್ಕೆ ಮಹತ್ವ ಇದೆ ಸೊ ಈಗ ನೀವು ಸದ್ಯ ಹೇಳಬೇಕು ಇದು ಯಾವ ಟೆನ್ಸ್ ದಿಸ್ ಈಸ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಯೂಸ್ ಡಿನೋಟ್ ವಿಚ್ ಹ್ಯಾವ್ ಟೇಕನ್ ಪ್ಲೇಸ್ ಜಸ್ಟ್ ಫ್ಯೂ ಮೂಮೆಂಟ್ ಅಗೋ ಆರ್

ಶೂಸ್ ಕೊಡ್ತಾ ಇದಾರೆ ಈಗ ತನ ಪಾಲಿಶ್ ಮಾಡಿದ್ದೇನೆ ಮಾಡಿದ್ದೇನೆ ಆಗುತ್ತೆ ಮಾಡಿದೆ ಆಗಲ್ಲ ಮಾಡಿದ್ದೇನೆ ಇದ್ದೇನೆ ಪ್ರೆಸೆಂಟೆನ್ಸ್ ದಕಾರ ಹಿಂಗಾಗಿ ಐ ಜಸ್ಟ್ ಪಾಲಿಶ್ ಬದಲು ಐ ಹ್ಯಾವ್ ಜಸ್ಟ್ ಪಾಲಿಶಡ್ ಓಕೆ ಸೊ ಪಾಲಿಶ್ ಇದರ ವಿ ಟೂ ಮತ್ತೆ ವಿ ತ್ರೀ ಸೇಮ್ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಪಾಲಿಶ್ ಇದರ ವಿ ಟೂ ಪಾಲಿಶ್ಡ್ ಇದರ ವಿ ತ್ರೀ ಅಗೇನ್ ಪಾಲಿಶ್ಡ್ ಒಮ್ಮೊಮ್ಮೆ ವಿ ಟೂ ಮತ್ತೆ ಇರ್ತವೆ ಹಿಂಗಾಗಿ ವಾಟ್ ಈಸ್ ಅ ಮಿಸ್ಟೇಕ್ ಯರ್ ಐ ಜಸ್ಟ್ ಬದಲು ಐ ಹ್ಯಾವ್ ಜಸ್ಟ್ ಐ ಜಸ್ಟ್ ಹ್ಯಾವ್ ಹಾವ್ ಇಟ್ ಓಕೆ ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡುವಂಥದ್ದು ದೇರ್ ವೇರ್ ಹ್ಯಾವ್ ಈಸ್ ಮಿಸ್ಸಿಂಗ್ ದೇರ್ ಇಟ್ ಈಸ್ ದ ಮಿಸ್ಟೇಕ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಓಕೆ ಈ ರೀತಿ ಮಿಸ್ಟೇಕ್ನ ಕ್ಲಿಯರ್ ಮಾಡಿ ಬರೆದಾಗ ಹೌ ದ ಫೈನಲ್ ಆನ್ಸರ್ ವಿಲ್ ಬಿ

ಕಾಲಾವಧಿ ಏನಂತೀವಿ ಡ್ಯೂರೇಷನ್ ಡ್ಯೂರೇಷನ್ ಇದ್ದಾಗ ಮತ್ತೆ ಯಾವ ಟೆನ್ಸ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಕೆಲ ಸಮಯದಿಂದ ಆ ಕೆಲಸವನ್ನ ಮಾಡುತ್ತಾ ಇದ್ದೇನೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ್ಬೇಕೆ ಮಾಡ್ತೀವಿ ಈ ಮೊದಲು ಆರಂಭಗೊಂಡು ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳನ್ನು ಹೇಳಲು ಒಂದು ವರ್ಷದಿಂದ ಹಿಂದೆ ನಡೆದಿದೆ ಆ ಕ್ರಿಯೆ ಕಲಿಯುವ ಕ್ರಿಯೆ ಈಗೂ ನಡೀತಾ ಇದೆ ಯಾಕೆ ಈಗೂ ಅವರು ಕಲಿತಾ ಇದ್ದಾರೆ ಹೀಗಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗ್ರಾಮರ್ ರೂಲ್ ಮೈ ಡಿಯರ್ ಫ್ರೆಂಡ್ಸ್ ಹ್ಯಾಸ್ ಆರ್ ಹ್ಯಾವ್ ಬೀನ್ ವರ್ಬ್ ಐ ಎನ್ ಜಿ ಹ್ಯಾಸ್ ಆರ್ ಹ್ಯಾವ್ ಬಿನ್ ವರ್ಬ್ ಐನ್ ಜಿ ಸರ್ವನಾಮ ಯಾವ ಇದೆ ಆ ಎಂ ಇದೆ ಆ ಇದ್ದಾಗ ಓಕೆ ಇಲ್ಲಿ ಯಾವ್ದು ಬರಬೇಕು ಹ್ಯಾವ್ ಬೀನ್ ಸ್ಟಡಿಯಿಂಗ್ ಇನ್ ಡೆಲ್ಲಿ ಮೆಡಿಕಲ್ ಕಾಲೇಜ್ ಸಿನ್ಸ್ ಲಾಸ್ಟ್ ಇಯರ್ ಕಳೆದ ಒಂದು ವರ್ಷದಿಂದ ಡೆಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಧ್ಯಯನವನ್ನ ಮಾಡುತ್ತಾ ಇದ್ದೇನೆ ಅಥವಾ ಅಧ್ಯಯನವನ್ನ ಮಾಡುತ್ತಲೇ ಇದ್ದೇನೆ ಅಥವಾ ಅಧ್ಯಯನವನ್ನು ಮಾಡುತ್ತಲಿದ್ದೇನೆ ಅಂತ ಹೇಳ್ಬೋದು ಓಕೆ ಸೊ ದಿಸ್ ಹೌ ಇಟ್ ಈಸ್ ಡ್ಯೂರೇಷನ್ ಬಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗ್ರಾಮರ್ ಬಿನ್ ವರ್ಬಾ ಎನ್ ಜಿ ಇದು ವರ್ಬ್ ಯಾವ್ದಿದೆ ಸ್ಟಡಿ

Studying. I have been studying in Delhi Medical College since last year. ಕಳೆದ ವರ್ಷದಿಂದ ದೆಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಅಥವಾ ದೆಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಅಧ್ಯಯನವನ್ನು ಮಾಡುತ್ತಾ ಇದ್ದೇನೆ ಓಕೆ ದಿಸ್ ಇಸ್ ದ ಫೈನಲ್ ಸೆಂಟೆನ್ಸ್ ಎಲ್ಲಿತ್ತು ನೀವು ಎರರ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ರೆಡ್ ಏನ್ ಕವರ್ ಆಗಿದೆ ಇಲ್ಲಿ ರೈಟ್ ಆನ್ಸರ್ ಅಂತ ಮಾಡ್ಕೊಳ್ಳಿ ಸೊ ದಾಟ್ ವೇರ್ ದರರ್ ವಾಸ್ ಮೈ ಡಿಯರ್ ಫ್ರೆಂಡ್ಸ್ ಸೊ ನಿನ್ನೆ ಮತ್ತು ಇವತ್ತು ಸೇರಿ ಒಂದು ಹತ್ತು ಎಕ್ಸಾಂಪಲ್ ನಾವು ಮಾಡಿದಿವಿ ಪ್ರೆಸೆಂಟ್ ಪರ್ಫೆಕ್ಟ್ ಪ್ರೆಸೆಂಟ್ ಇವತ್ತು ಪಾಸ್ಟ್ ಆಧಾರಿತವಾಗಿ ಫ್ಯೂಚರ್ ಟ್ರೆಂಡ್ಸ್ ಬಗ್ಗೆ ನಿಮಗೆ ಹೇಳಿಲ್ಲ ಯಾವುದಕ್ಕೂ ಫ್ಯೂಚರ್ ಟ್ರೆಂಡ್ಸ್ ಬಗ್ಗೆ ಜಸ್ಟ್ ಐದು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಫೋರ್ ಟೈಪ್ಸ್ ಆಫ್ ಫ್ಯೂಚರ್ ಟ್ರೆಂಡ್ಸ್ ಮಾಡಿರ್ ಫ್ರೆಂಡ್ಸ್ ನಂಬರ್ ಒನ್ ಸಿಂಪಲ್ ಫ್ಯೂಚರ್ ಓಕೆ ನಂಬರ್ ಟು ಮುಂದಿನ ದಿನಗಳಲ್ಲಿ ಫ್ಯೂಚರ್ ಆಧಾರಿತ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಅವಶ್ಯವಾಗಿ ಮಾಡೋಣ ಫ್ಯೂಚರ್ ಕಂಟಿನ್ಯೂಸ್ ಥರ್ಡ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಫೋರ್ತ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಓಕೆ ಮುಂದೆ ನಡೆಯುವ ಕ್ರಿಯೆಗಳನ್ನು ಹೇಳಲು ಇಲ್ಲಿ ಭವಿಷ್ಯದಲ್ಲಿ ಮಾತನಾಡುವ ವೇಳೆಯಲ್ಲಿ ನಡೆಯುತ್ತಿರುವ ಕ್ರಿಯೆಗಳನ್ನು ಹೇಳಲು ಭವಿಷ್ಯ ಕಾಲದಲ್ಲಿ ಒಂದು ನಿರ್ದಿಷ್ಟ ವೇಳೆಯಲ್ಲಿ ಪೂರ್ಣಗೊಂಡಿರುವ ಕ್ರಿಯೆಗಳನ್ನು ಹೇಳಲು ಇನ್ನ ಕೆಲ ಸಮಯದಿಂದ ಭವಿಷ್ಯದ ಕಾಲದಲ್ಲಿ ನಡೆಯುವ ಕ್ರಿಯೆಗಳನ್ನು ಹೇಳಲು ಈ ನಾಲ್ಕು ಟೆನ್ಸ್ ಓಕೆ ಬಳಸುವಂತದ್ದು ಇಲ್ಲಿ ಗ್ರಾಮರ್ ರೂಲ್ ಇಲ್ಲಿ ಸಿಂಪಲ್ ಆರ್ ವಿಲ್ ವಿ ಒನ್ ಬಳಕೆ ಮಾಡಬೇಕು ಶ್ಯಾಲ್ ಆರ್ ವಿಲ್ ಬಿ ವರ್ಬ್ ಐ ಎನ್ ಜಿ ಬಳಕೆ ಮಾಡಬೇಕು ಆರ್ ವಿಲ್ ಹಾವ್ ಬಳಕೆ ಮಾಡಬೇಕು

ಬಾಕಿ ಇದ್ದಾಗ ವಿಲ್ ಅದ್ಲಿ ಬದಲಿ ಆದರೆ ಫ್ಯೂಚರ್ ಟೆನ್ಸ್ ಆದರೆ ಖಚಿತತೆ ಮತ್ತು ಬೆದರಿಕೆ ಅರ್ಥ ಬರುತ್ತೆ ಯಾವುದಕ್ಕೂ ಅದ್ರ ಮೇಲೆ ಆಧಾರಿತವಾದ ಪ್ರಶ್ನೆಗಳು ಬಂದರೆ ಉತ್ತರ ಮಾಡಕ್ಕೆ ಸರಳ ಆಗುತ್ತೆ ಒಂದು ಉದಾಹರಣೆ ಕೊಟ್ಟು ಬಿಡ್ತೀನಿ ಎರಡು ಭಾಷೆಗಳಲ್ಲಿ ಓಕೆ ಐ ವಿಲ್ 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 ಆರ್ಗನೈಸ್ ಬಿ ಆರ್ಗನೈಸಿಂಗ್ ಹ್ಯಾವ್ ಹಿ ವಿಲ್ ಹ್ಯಾವ್ ಬಿನ್ ಆರ್ಗನೈಸಿಂಗ್ ಇಲ್ಲಿ ಹಿ ಶಿ ಇಟ್ಟಿದ್ದಾಗೂ ಸಹಿತ ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಟೆನ್ಸ್ ಅಲ್ಲಿ ಫ್ಯೂಚರ್ ಟೆನ್ಸ್ ಹ್ಯಾವ್ ಬರುತ್ತೆ ಹಿ ಶಿ ಇಟ್ ಮುಂದೆ ಬರೋದು ಯಾವ ಟೆನ್ಸ್ ಮಾತ್ರ ಓಕೆ ಹಿಂಗಾಗಿ ಇಲ್ಲಿ ವಿಲ್ ಹಾವ್ ಎಲ್ ಆರ್ಗನೈಸ್ ಹಿ ವಿಲ್ ಬಿ ಆರ್ಗನೈಸಿಂಗ್ ಹಿ ವಿಲ್ ಹಾವ್ ಆರ್ಗನೈಸ್ಡ್ ಹಿ ವಿಲ್ ಹಾವ್ ಬಿನ್ ಆರ್ಗನೈಸಿಂಗ್ ಅವನು ಸಂಘಟಿಸುವನು ಸಂಘಟಿಸುತ್ತಿರುವನು ಸಂಘಟಿಸಿರುವನು ಸಂಘಟಿಸುತ್ತಾ ಇರುವನು ಓಕೆ ಇನ್ನ ಮೇಲೆ ಒಂದು ನೋಡೋಣ ಐ ಶಾಲ್ ಸಿಂಗ್ ಐ ಶಾಲ್ ಬಿ ಸಿಂಗಿಂಗ್ ಐ ಶಾಲ್ ಹ್ಯಾವ್ ನಾನು ಬಿಡುವೆನು ಸಾಮಾನ್ಯವಾಗಿ ಕನ್ನಡ ಕ್ರಿಯಾಪದಗಳಲ್ಲಿ ವಕಾರ ಬರುತ್ತೆ ನಾನು ಹಾಡುವೆನು ನಾನು ಹಾಡುತ್ತಿರುವೆನು ನಾನು ಹಾಡ್ ನಾನು ಹಾಡುತ್ತಾ ಇರುವೆನು ಓಕೆ ಯಾವುದಕ್ಕೂ ಈ ಫ್ಯೂಚರ್ ಟೆನ್ಸ್ ಆಧಾರಿತವಾಗಿ ಕೆಲವೊಂದು ವಾಕ್ಯಗಳನ್ನ ಮತ್ತು ಮುಂಬರುವ ದಿನಗಳಲ್ಲಿ ಮಾಡೋಣ ಮುಂದಿನ ಕ್ಲಾಸ್ ನಲ್ಲಿ ಆರ್ಟಿಕಲ್ಸ್ ಓಕೆ ಅಂದ್ರೆ ಉಪ ಪದಗಳು ಎ ಆನ್ ಮತ್ತು ದ ಗಳ ಬಗ್ಗೆ ಈ ರೀತಿ ಕ್ರಮೇಣವಾಗಿ ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಮೂಲ ರೂಪದಿಂದನೇ ತಯಾರು ಮಾಡ್ಕೊಳ್ಳೋಣ ಆ ರೀತಿ ಸಬ್ಜೆಕ್ಟ್ಗಳನ್ನ ವಿಷಯಗಳನ್ನ ಕಲಿತಾ ಹೋಗೋಣ ಈ ಒಂದು ಅವಕಾಶ ಕೊಟ್ಟಂತಹ ನಮ್ಮ ಸಂಸ್ಥೆ ನಿರ್ದೇಶಕರು ಶ್ರೀ ಲಕ್ಷ್ಮಣ್ ಉಪ್ಪ ಸರ್ ಅವರಿಗೆ ಯೂಟ್ಯೂಬಿನ ಎಲ್ಲ ತಾಂತ್ರಿಕ ವರ್ಗದವರಿಗೆ ಕುಳಿತು ಕೇಳಿದಂತ ನಿಮಗೆ ನಿಮ್ಮ ಪಾಲಕರಿಗೆ ಅಣು ಮಾಡಿಕೊಟ್ಟಂತ ನಿಮ್ಮ ಪಾಲಕರಿಗೆ ನನ್ನ ಧನ್ಯವಾದಗಳನ್ನ ಹೇಳಿ ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ ನಿರಂತರವಾಗಿ ಅಧ್ಯಯನ ಮಾಡ್ತಾ ಇರಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಸಿ ಯು ನೆಕ್ಸ್ಟ್ ಟೈಮ್